ನಾವು 20ನೇ ತಾರೀಕು ರಾಹುಲ್ ಗಾಂಧಿಯವರ ಕಾರ್ಯಕ್ರಮ ಭಾರತ್ ಜೋಡೋ ಆದಮೇಲೆ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಷ್ಟೊತ್ತಿಗೆ ಬರಬೇಕು, ಏನು ಎತ್ತ ಅಂತೇಳಿ, ಏನು ಸಂದೇಶ ಕೊಡಬೇಕು ಅಂತೇಳಿ ಆ ವಿಚಾರಗಳೆಲ್ಲ ಚರ್ಚೆ ಮಾಡಿದ್ದೇವೆ. ಮುಂದಕ್ಕೆ ರಾಜಕೀಯ ಏನೇನು, ಯಾವ ಪಾರ್ಟಿಯವರು ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ನಮ್ಮ ನೋಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಅದೆಲ್ಲ ಬೇಕಾದ ಚರ್ಚೆ ಮಾಡಿದ್ದೀವಿ, ಬೇಕಾದಷ್ಟೆಲ್ಲ ಅಂತಿಮ ತೀರ್ಮಾನ ಆಗಿದೆ. ಅದೆಲ್ಲ ಮುಂದಕ್ಕೆ ಎ ಸಿ ಸಿ ಅವರು ಅದನ್ನೆಲ್ಲ ಅನೌನ್ಸ್ ಮಾಡ್ತಾರೆ. ನೋಡೋಣ, ಫಸ್ಟ್ ರಾಹುಲ್ ಗಾಂಧಿ ಅವ್ರು ಬಂದು ಹೋಗ್ಲಿ, ಆಮೇಲೆ ನೋಡೋಣ. ಆದಷ್ಟು ಜಲ್ದಿ ಕಾಂಗ್ರೆಸ್ ಪಾರ್ಟಿಲಿ ಡಿಲೇ ಮಾಡಕ್ಕೆ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಡಿಮ್ಯಾಂಡ್ ನಾವು ಬಿಜೆಪಿಕ್ಕಿಂತ ಮುಂಚಿತ ಮಾಡ್ತೀವಿ. ಎರಡು ಸಭೆ ಆಗಿದ್ದು ಸರ್, ಒಂದು ಎಸಿಸಿ ನಲ್ಲಿ ಮತ್ತೆ ಇಲ್ಲಿ ಕೇವಲ ರಾಜ್ಯ ಇದು. ಸೊ ಇಲ್ಲಿ ಏನಾದ್ರೂ ಬರೀ 224 ಕ್ಷೇತ್ರ ಟೋಟಲ್ ಕಾನ್ಸಂಟ್ರೇಟ್ ಮಾಡಿ ಡಿವೈಡ್ ಮಾಡಿ ಮಾಡಿದ್ರೆ ಅದು ಎರಡು ಸಭೆ ಪ್ರಮುಖತೆ ಸರ್. ಅದೆಲ್ಲ ನಾನು ಡೀಟೇಲ್ ಆಗಿ ಹೇಳಕ್ ಆಗಲ್ಲ, ಡೀಟೇಲ್ ಹೇಳಕ್ಕೂ ಬರುವುದಿಲ್ಲ. ಚರ್ಚೆ ಮಾಡಿದೀವಿ, ಏನೇನು ಎಷ್ಟು ಒಮ್ಮತದಲ್ಲಿ ಇದೆಯೋ ಎಲ್ಲ ಕಂಪ್ಲೀಟ್ ಎಲ್ಲ ಎಲ್ಲ ಚರ್ಚೆ ಮಾಡಿದ್ರಿ. ಆಲ್ ಸಿಟಿಂಗ್ ನಮ್ಮ ಎಂಎಲ್ಎಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೌದು, ಆ ಕೆಲಸ ಮಾಡಿರೋರಿಗೆ ಎಲ್ಲ ಸಿಕ್ಕಿದ್ಯಾ? ಈಗ ನಾನು ಐ ಸ್ಟ್ಯಾಂಡ್ ಬೈ ಇಟ್. We decided about Rahul Gandhi's timing. Rahul Gandhi is coming to Bangalore for the first time after Bharat Jodo Yatra. Belagam for the first time of Bharat Jodo Yatra. Gandhiji took over as the Congress president in Belagam. So he is visiting that historic city after a lot of his experiences. He wanted to share a lot of things. So it is called that for the youth, a message he wanted to communicate to the youth of Karnataka. He's coming there. So what about the election, sir? ಸರ್ಪ್ರೈಸ್ ಇಲ್ಲ. ಗಾಂಧೀಜಿಯವರ ಅಧಿಕಾರ ತೆಗೆದುಕೊಂಡು ಜಾಗಕ್ಕೆ ಅವ್ರು ಬರ್ತಾ ಇದಾರೆ, ಅದೇ ಸರ್ಪ್ರೈಸ್. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.